ಎವ್ರಿವನ್, ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಏಪ್ರಿಲ್ 2 ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023 ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಕಚ್ ತೀವ್ ದ್ವೀಪ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದ ಭಾಗವಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಕಚ್ ತೀವ್ ದ್ವೀಪ ಏನಿದೆ ಇದು ಶ್ರೀಲಂಕಾದ ಭಾಗ ಆಗಿರುತ್ತೆ. ಇತ್ತೀಚೆಗೆ ಈ ದ್ವೀಪ ಸುದ್ದಿಯಲ್ಲಿದೆ. ನರೇಂದ್ರ ಮೋದಿಯವರು ಒಂದು ಆರೋಪವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಈ ಒಂದು ದ್ವೀಪಕ್ಕೆ ಸಂಬಂಧಪಟ್ಟಂತೆ. ಈ ಕಚ್ ತೀವ್ ದ್ವೀಪವನ್ನು ಕಾಂಗ್ರೆಸ್ ಸರ್ಕಾರ ಶ್ರೀಲಂಕಾಗೆ ಬಿಟ್ಟುಕೊಟ್ಟಿದೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಆರೋಪ ಇಂಪಾರ್ಟೆಂಟ್ ಆಗೋದಿಲ್ಲ, ಈ ಕಚ್ ತೀವ್ ದ್ವೀಪ ಇಂಪಾರ್ಟೆಂಟ್ ಆಗುತ್ತೆ. ಈ ಕಚ್ ತೀವ್ ದ್ವೀಪ ಏನಿದೆ ಇದು ಜಿಯೋಗ್ರಾಫಿಕಲ್ ಆಗಿ ಎಲ್ಲಿ ಇದೆ ಅದು ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನಾವು ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಈ ಕಚ್ ತೀವ್ ದ್ವೀಪ ಏನಿದೆ ಇದು ಪಾಕ್ ಜಲಸಂಧಿಯಲ್ಲಿ ಕಂಡುಬರುತ್ತೆ. ಪಾಕ್ ಜಲಸಂಧಿ ಯಾವ 2 ದೇಶಗಳ ನಡುವೆ ಇದೆ ಅಂತ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ಇದೆ. ಈ ಕಚ್ ತೀವ್ ದ್ವೀಪ ಏನಿದೆ ಇದು ಪಾಕ್ ಜಲಸಂಧಿಯಲ್ಲಿ ಕಂಡುಬರುತ್ತೆ. ಇದು ಜನವಸತಿ ಇಲ್ಲದ ದ್ವೀಪ ಆಗುತ್ತೆ. ಸೊ ಯಾವುದೇ ರೀತಿ ಜನವಸತಿ ಈ ದ್ವೀಪದಲ್ಲಿ ಇಲ್ಲ. ಇಲ್ಲಿ 785 ಎಕರೆ ವಿಸ್ತೀರ್ಣದ ಅಥವಾ ಒಂದು ಈ ಒಂದು ವಿಸ್ತಾರವಾದಂತಹ ಒಂದು ದ್ವೀಪ ಇದಾಗುತ್ತೆ. ಎಷ್ಟು ಇದರ ವಿಸ್ತೀರ್ಣ? 785 ಎಕರೆ, ಜನವಸತಿ ಇಲ್ಲದ ಒಂದು ದ್ವೀಪ ಆಗುತ್ತೆ. ಸೊ ಇಲ್ಲೊಂದು ಚರ್ಚ್ ಕಂಡು ಬರುತ್ತೆ, ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಆ ಚರ್ಚ್ ಯಾವುದು ಅಂದರೆ ಸೇಂಟ್ ಆಂಟೋನಿ ಚರ್ಚ್. ಸೇಂಟ್ ಆಂಟೋನಿ ಚರ್ಚ್ ಏನಿದೆ ಇದು ಕಚ್ ತೀವ್ ದ್ವೀಪದಲ್ಲಿ ಇರುವಂತಹ ಒಂದು ಚರ್ಚ್ ಆಗುತ್ತೆ. ಈ ದ್ವೀಪ ಏನಿದೆ 1921ರಿಂದ ಬ್ರಿಟಿಷ್ ಸಿಲೋನ್ ಅಂದರೆ ಈಗಿನ ಶ್ರೀಲಂಕಾ, ಇದು ಈ ದ್ವೀಪದ ಒಂದು ಮಾಲೀಕತ್ವವನ್ನು ಅಂದರೆ ಈ ದ್ವೀಪವನ್ನು ನಿಯಂತ್ರಣ ಮಾಡ್ತಾ ಇತ್ತು. ಯಾವುದು 1921ರಿಂದ, ಸ್ವತಂತ್ರ ಬರೋಕ್ಕಿಂತ ಮುಂಚೆ 1921ರಿಂದ ಬ್ರಿಟಿಷ್ ಸಿಲೋನ್ ಈಗಿನ ಶ್ರೀಲಂಕಾ ಏನಿದೆ ಈ ದ್ವೀಪವನ್ನು ನಿಯಂತ್ರಣ ಮಾಡ್ತಾ ಇತ್ತು. ಮುಂದೆ 1974ರವರೆಗೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ಈ ದ್ವೀಪಕ್ಕೆ ಸಂಬಂಧಿಸಿದಂತೆ ಒಂದು ವಿವಾದ ಇತ್ತು. ಅಂದರೆ ದ್ವೀಪದ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತಹ ಒಂದು ವಿವಾದ ಇತ್ತು. 1974ರಲ್ಲಿ ಭಾರತದ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿಯವರು ಮತ್ತು ಶ್ರೀಲಂಕಾದ ಪ್ರಧಾನಿಯಾಗಿದ್ದಂತಹ ಸಿರಿಮಾ ಬಂಡಾರ ನಾಯಕಿಯವರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಏನು ಆ ಒಪ್ಪಂದ ಅಂತಂದರೆ ಇಂಡೋ ಶ್ರೀಲಂಕಾ ಕಡಲ ಒಪ್ಪಂದ ಅಂತ ಆಗುತ್ತೆ. ಇಂಡೋ ಶ್ರೀಲಂಕಾ ಕಡಲ ಒಪ್ಪಂದ ಅಂತ ಹೇಳಿ ಆ ಒಂದು ಒಪ್ಪಂದ ಆಗುತ್ತೆ. ಈ ಒಂದು ಒಪ್ಪಂದದ ಪ್ರಕಾರ ಏನು ವಿವಾದ ಏನಿತ್ತು, ಈ ದ್ವೀಪದ ಒಂದು ನಿಯಂತ್ರಣ ಅಥವಾ ಮಾಲೀಕತ್ವದ ವಿವಾದ ಏನಿತ್ತು, ಆ ವಿವಾದ ಈ ಒಂದು ಒಪ್ಪಂದದ ಮೂಲಕ ಬಗೆಹರಿಸಲಾಗುತ್ತೆ. ಅಂದರೆ ಕಡಲ ತೀರಕ್ಕೆ ಸಂಬಂಧಪಟ್ಟಂತಹ ಗಡಿಗಳನ್ನು ಗುರುತಿಸುವಂತಹ, ಮುಖ್ಯವಾಗಿ ಈ ಪಾಕ್ ಜಲಸಂಧಿಯಲ್ಲಿ ಗಡಿಗಳನ್ನು ಗುರುತಿಸುವಂತಹ ಭಾಗವಾಗಿ ಈ ಕಚ್ ತೀವ್ ದ್ವೀಪಕ್ಕೆ ಸಂಬಂಧಪಟ್ಟಂತೆ ಇಂಡೋ ಶ್ರೀಲಂಕಾ ಕಡಲ ಒಪ್ಪಂದ 1974ರಲ್ಲಿ ಆಗುತ್ತೆ. ಯಾವ ವರ್ಷ ಆಗುತ್ತೆ ಈ ಒಂದು ಒಪ್ಪಂದ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ.
ಈ ಒಪ್ಪಂದದ ಭಾಗವಾಗಿ ಈ ಕಚ್ತ್ವಿ ದ್ವೀಪ ಏನ್ ಬರುತ್ತೆ, ಈ ದ್ವೀಪದ ಒಂದು ನಿಯಂತ್ರಣ ಏನಿದೆ ಅದು ಶ್ರೀಲಂಕಾಗೆ ಸಂಬಂಧಪಟ್ಟಂತ, ಅಂದ್ರೆ ಸಂಪೂರ್ಣವಾಗಿ ಶ್ರೀಲಂಕಾದ ಭಾಗ ಅಂತ ಹೇಳಿ ಈ ಒಂದು ಒಪ್ಪಂದದ ಪ್ರಕಾರ ಇಬ್ಬರೂ ನಾಯಕಿಯರು ಸಹಿಯನ್ನ ಹಾಕ್ತಾರೆ. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ಇವಾಗ ಈ ಒಂದು ವಿವಾದ ಏನಾಗ್ತಾ ಇದೆ, ಭಾರತ 1974 ಈ ದ್ವೀಪವನ್ನ ಶ್ರೀಲಂಕಾಗೆ ಬಿಟ್ಟು ಕೊಟ್ಟಿದೆ ಅಂತ ಹೇಳಿ ಇವಾಗ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ, ಅದರ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಇರಬಹುದು, ಮತ್ತು ಒಂದು ಸೂಕ್ಷ್ಮ ವಿಚಾರವನ್ನ ಚುನಾವಣೆಯ ಹಿನ್ನೆಲೆಯಲ್ಲಿ ಇವಾಗ ಅದನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ಸೊ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರಾಜಕೀಯ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಕಚ್ತ್ವಿ ದ್ವೀಪ ಇಂಪಾರ್ಟೆಂಟ್ ಆಗುತ್ತೆ, ಈ ಒಂದು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಮುಂದೆ 1976 ಇನ್ನೊಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಪ್ರಕಾರ ಎರಡೂ ದೇಶದ ಮೀನುಗಾರರು ಪರಸ್ಪರ ಆರ್ಥಿಕ ವಲಯವನ್ನು ಪ್ರವೇಶಿಸುವಂತಿಲ್ಲ ಅಂತ ಹೇಳಿ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ. ಸೊ ಇಷ್ಟು ಪಾಯಿಂಟ್ಗಳು ತಮಗೆ ಗೊತ್ತಿರಬೇಕಾಗುತ್ತೆ ಕಚ್ತ್ವಿ ದ್ವೀಪಕ್ಕೆ ಸಂಬಂಧಪಟ್ಟಂತೆ, ಯಾವುದಾದ್ರೂ ಪಾಯಿಂಟನ್ನು ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಅಪಾಚೆ AH-64 ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆ. ಆಯ್ಕೆಗಳು, ಇದೊಂದು ಯುದ್ಧ ನೌಕೆ, ಯುದ್ಧ ವಿಮಾನ, ಸಬ್ಮರಿನ್, ಹೆಲಿಕಾಪ್ಟರ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಅಪಾಚೆ AH-64 ಅನ್ನೋದು ಅದೊಂದು ಹೆಲಿಕಾಪ್ಟರ್ ಆಗುತ್ತೆ, ಅಂದ್ರೆ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಒಂದು ಹೆಲಿಕಾಪ್ಟರ್ ಆಗುತ್ತೆ. ಸೊ ಇದೊಂದು ಮಧ್ಯಮ ತೂಕದ ಮತ್ತು ದಾಳಿ ನಡೆಸಬಲ್ಲಂತಹ ಹೆಲಿಕಾಪ್ಟರ್ ಆಗುತ್ತೆ. ಒಟ್ಟು 6 ಹೆಲಿಕಾಪ್ಟರ್ಗಳನ್ನು ಭಾರತ ಅಮೆರಿಕಾದಿಂದ ಈ ಒಂದು ಅಪಾಚೆ AH-64 ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡ್ತಾ ಇದೆ. ಈ ಒಂದು ಹೆಲಿಕಾಪ್ಟರ್ಗಳ ವಿಶೇಷತೆ ಏನು ಅಂತಂದ್ರೆ, ಆಗಸದಿಂದಲೇ ಇವುಗಳು ವಿಮಾನಗಳನ್ನು ಗುರಿಯಾಗಿಸಿಕೊಂಡು ಮತ್ತು ಬೇರೆ ಒಂದು ಹೆಲಿಕಾಪ್ಟರ್ಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿಯನ್ನು ಉಡಾವಣೆ ಮಾಡುವಂತಹ ಸಾಮರ್ಥ್ಯವನ್ನು ಈ ಹೆಲಿಕಾಪ್ಟರ್ಗಳು ಹೊಂದಿರುತ್ತೆ. ಈ ಹೆಲಿಕಾಪ್ಟರ್ಗಳು ಯಾವ ದೇಶಕ್ಕೆ ಸಂಬಂಧಪಡುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಮೆರಿಕ ದೇಶಕ್ಕೆ ಈ ಒಂದು ಹೆಲಿಕಾಪ್ಟರ್ಗಳು ಸಂಬಂಧಪಡುತ್ತೆ. ಅಮೆರಿಕ ದೇಶದ ಕಂಪನಿ ಯಾವುದು ಅಂದ್ರೆ ಬೋಯಿಂಗ್ ಡಿಫೆನ್ಸ್ ಸ್ಪೇಸ್ ಮತ್ತು ಸೆಕ್ಯೂರಿಟಿ ಕಂಪನಿ ಏನಿದೆ, ಈ ಒಂದು ಕಂಪನಿ ಈ ಹೆಲಿಕಾಪ್ಟರ್ಗಳನ್ನು ತಯಾರಿ ಮಾಡುತ್ತೆ. ಮುಂದಿನ ಪ್ರಶ್ನೆ, ಜಾಪಿ ಎಂಬ ಸಾಂಪ್ರದಾಯಿಕ ಟೋಪಿಗೆ, ಜಾಪಿ ಅಂದ್ರೆ ಅದೊಂದು ಸಾಂಪ್ರದಾಯಿಕ ಟೋಪಿ, ಇದಕ್ಕೆ ರೀಸೆಂಟ್ ಆಗಿ ಭೌಗೋಳಿಕ ಮಾನ್ಯತೆ ಅಂದ್ರೆ GI ಟ್ಯಾಗ್ ದೊರೆತಿದ್ದು ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು, ಅರುಣಾಚಲ ಪ್ರದೇಶ, ಅಸ್ಸಾಂ, ತ್ರಿಪುರ, ಮೇಘಾಲಯ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ರೀಸೆಂಟ್ ಆಗಿ ಅಸ್ಸಾಂನ 19 ಕಲೆಗಳಿಗೆ ಭೌಗೋಳಿಕ ಮಾನ್ಯತೆ ಅಂದ್ರೆ GI ಟ್ಯಾಗ್ ದೊರೆತಿದೆ. ಈ 19 ಕಲೆಗಳ ಪ್ರಕಾರ 13 ಉತ್ಪನ್ನಗಳು, 19 ಕಲೆಗಳಲ್ಲಿ 13 ಉತ್ಪನ್ನಗಳು ಏನಿದೆ, ಇವುಗಳು ಅಸ್ಸಾಂ ರಾಜ್ಯದ ಬಹುದೊಡ್ಡ ಬುಡಕಟ್ಟು ಸಮುದಾಯ ಯಾವುದು ಅಂದ್ರೆ ಬೋಡೋ ಜನಾಂಗ ಅಥವಾ ಬೋಡೋ ಸಮುದಾಯಕ್ಕೆ ಸಂಬಂಧ ಪಡುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಬೋಡೋ ಸಮುದಾಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ, ಅಸ್ಸಾಂನಲ್ಲಿ ಕಂಡುಬರುತ್ತೆ. ಸೊ ಈ ಅಸ್ಸಾಂ ರಾಜ್ಯದ 19 ಕಲೆಗಳಿಗೆ ಭೌಗೋಳಿಕ ಮಾನ್ಯತೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಬಂದಿರುತ್ತೆ, ಇದನ್ನು ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಸ್ಟಾರ್ ಮಾರ್ಕ್ ಹಾಕೋಬೇಕು. ಮುಖ್ಯವಾಗಿ ಯಾವ ಯಾವ ಕಲೆಗಳಿಗೆ GI ಟ್ಯಾಗ್ ಬಂದಿದೆ ನೋಡೋಣ. ಅಸ್ಸಾಂ ರಾಜ್ಯದ ಬಿಹು ಢೋಲ್, ಬಿಹು ಡೋಲ್ ಅನ್ನೋದು ಅಸ್ಸಾಂ ರಾಜ್ಯದ ಒಂದು ವಾದ್ಯ ಆಗುತ್ತೆ, ವಾದ್ಯ ಇನ್ಸ್ಟ್ರೂಮೆಂಟ್ ಆಗುತ್ತೆ ಬಿಹು ಡೋಲ್, ಇದಕ್ಕೆ GI ಟ್ಯಾಗ್ ಬಂದಿರುತ್ತೆ. ಎರಡನೇದಾಗಿ ಜಾಪಿ, ಜಾಪಿ ಅನ್ನೋದು ಅಸ್ಸಾಂನ ಸಾಂಪ್ರದಾಯಿಕ ಟೋಪಿ, ಅದು ಈ ಸಾಂಪ್ರದಾಯಿಕ ಟೋಪಿ ಯಾವುದು, ಜಾಪಿ, ಇದಕ್ಕೂ ಕೂಡ GI ಟ್ಯಾಗ್ ಬಂದಿದೆ. ಹಾಗೆ ಸರ್ತೆ ಬಾಡಿ ಕಲೆ, ಸರ್ತೆ ಬಾಡಿ ಕಲೆಗೂ ಕೂಡ GI ಟ್ಯಾಗ್ ಬಂದಿದೆ. ನಾಲ್ಕನೇದಾಗಿ ಅಶಾರಿ ಖಾಂಡಿ ಟೆರ್ರಾಕೋಟಾ ಕಲೆ, ಅಶಾರಿ ಖಾಂಡಿ ಟೆರ್ರಾಕೋಟಾ ಕಲೆಗೆ GI ಟ್ಯಾಗ್ ಬಂದಿರುತ್ತೆ. ಐದನೇದಾಗಿ ಅಸ್ಸಾಂನ ಮಡಕೆ ಕಲೆಗೆ GI ಟ್ಯಾಗ್ ಬಂದಿರುತ್ತೆ. ಆರನೇದಾಗಿ ಕೈಮಗ್ಗದ ಉತ್ಪನ್ನಗಳಿಗೂ ಕೂಡ GI ಟ್ಯಾಗ್ ಬಂದಿರುತ್ತೆ. ಮುಖ್ಯವಾಗಿ ಇಷ್ಟು ಒಂದು ಪ್ರಾಡಕ್ಟ್ಗಳಿಗೆ ಮತ್ತು ಕಲೆಗಳಿಗೆ GI ಟ್ಯಾಗ್ ಬಂದಿರುತ್ತೆ, ಟೋಟಲ್ ಆಗಿ 19, ಬಟ್ ಇಂಪಾರ್ಟೆಂಟ್ ಇರೋದು ಇದು, ಇಷ್ಟರಲ್ಲಿ ತಮ್ಮ ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾರು ಹಾಕಿ ಇಂಡಿಯಾದಿಂದ ವರ್ಷದ ಆಟಗಾರ ಅನ್ನುವ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು, ಹಾರ್ದಿಕ್ ಸಿಂಗ್, ಮನಪ್ರೀತ್ ಸಿಂಗ್, ಶಮ್ಶೇರ್ ಸಿಂಗ್, ವಿವೇಕ್ ಪ್ರಸಾದ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ.
ರೀಸೆಂಟ್ ಆಗಿ ಹಾಕಿ ಇಂಡಿಯಾ ವರ್ಷದ ಆಟಗಾರ ಮತ್ತು ವರ್ಷದ ಆಟಗಾರ್ತಿ ಈ ಒಂದು ಪ್ರಶಸ್ತಿಗಳನ್ನು ಕೊಡುತ್ತೆ. ಸೊ ಈ ವರ್ಷದಲ್ಲಿ 2024 ಸಾಲಿನಲ್ಲಿ ಈ ಒಂದು ಪ್ರಶಸ್ತಿಗಳನ್ನು ಕೊಡಲಾಗಿದೆ. ಈ ವರ್ಷದ ಆಟಗಾರ ಅನ್ನುವಂತಹ ಪ್ರಶಸ್ತಿಗೆ ಸೊ ಭಾರತ ಹಾಕಿ ತಂಡದ ಸ್ಟಾರ್ ಮಿಡ್ ಫೀಲ್ಡರ್ ಹಾರ್ದಿಕ್ ಸಿಂಗ್ ಅವರು ಪಾತ್ರರಾಗ್ತಾರೆ. ಹಾರ್ದಿಕ್ ಸಿಂಗ್ ಅವರಿಗೆ ಹಾಕಿ ಇಂಡಿಯಾದಿಂದ ವರ್ಷದ ಆಟಗಾರ ಪುರುಷರ ವಿಭಾಗದಲ್ಲಿ ಬರುತ್ತೆ. ಹಾಗೆ ವರ್ಷದ ಆಟಗಾರ್ತಿ ಮಹಿಳೆಯರ ವಿಭಾಗದಲ್ಲಿ ಸೊ ಹಾಕಿ ಇಂಡಿಯಾದಿಂದ ಯಾರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಗೋದು ಯಾರು ಅಂತಂದ್ರೆ ಅದು ನಮಗೆ ಗೊತ್ತಿರಬೇಕು. ಹಾರ್ದಿಕ್ ಸಿಂಗ್ ಒಂದು ಪುರುಷರ ವಿಭಾಗದಲ್ಲಿ, ಎರಡನೇದಾಗಿ ಮಹಿಳೆಯರ ವಿಭಾಗದಲ್ಲಿ ಸಲೀಮಾ ಟೇಟೆ ಅವರಿಗೆ ಮಹಿಳೆಯರ ವಿಭಾಗದಲ್ಲಿ ಕೊಡ್ತಾರೆ. ಎರಡರಲ್ಲಿ ಒಂದು ಪಾಯಿಂಟ್ ಅನ್ನ ಕೇಳ್ತಾರೆ. ಪುರುಷರ ವಿಭಾಗದಲ್ಲಿ ಯಾರಿಗೆ ಕೊಟ್ಟರು? ಹಾರ್ದಿಕ್ ಸಿಂಗ್. ಮಹಿಳೆಯರ ವಿಭಾಗದಲ್ಲಿ ಸಲೀಮಾ ಟೇಟೆ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಇದನ್ನ ಬಲ್ಬೀರ್ ಸಿಂಗ್ ಅವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನ ಕೊಡ್ತಾರೆ. ಈ ಪ್ರಶಸ್ತಿಯ ನಗದು ಮೊತ್ತ ಎಷ್ಟು ಅಂದ್ರೆ 25 ಲಕ್ಷ ರೂಪಾಯಿಗಳಷ್ಟು ನಗದು ಮೊತ್ತವನ್ನ ಒಳಗೊಂಡಿರುತ್ತೆ. ಅದೇ ರೀತಿ ನಮ್ಮ ಭಾರತದ ಹಾಕಿ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಅವರಿಗೆ ಅತ್ಯುತ್ತಮ ಡಿಫೆಂಡರ್ಗೆ ನೀಡಲಾಗುವಂತಹ ಒಂದು ಪರ್ಗತ್ ಸಿಂಗ್ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಹಾಗೆ ಗೋಲ್ ಕೀಪರ್ ಆದಂತಹ ಪಿ ಆರ್ ಶ್ರೀಜೇಶ್ ಅವರಿಗೆ ಬಲ್ಜಿತ್ ಸಿಂಗ್ ಪ್ರಶಸ್ತಿಯನ್ನ ಕೂಡ ಕೊಡಲಾಗಿದೆ. ಎರಡು ಕೂಡ ನೆನ್ಪಿಟ್ಕೋಬೇಕು. ಹರ್ಮನ್ಪ್ರೀತ್ ಸಿಂಗ್ ಅವರಿಗೆ ಅತ್ಯುತ್ತಮ ಡಿಫೆಂಡರ್ ಪ್ರಶಸ್ತಿ ಪರ್ಗತ್ ಸಿಂಗ್ ಪ್ರಶಸ್ತಿ, ಗೋಲ್ ಕೀಪರ್ ಪಿ ಆರ್ ಶ್ರೀಜೇಶ್ ಅವರಿಗೆ ಬಲ್ಜಿತ್ ಸಿಂಗ್ ಪ್ರಶಸ್ತಿ. ಸೊ ಇದನ್ನ ಕೂಡ ಕೊಟ್ಟಿರ್ತಾರೆ. ಎರಡು ಪಾಯಿಂಟ್ಗಳು ತಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಮಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಡೇನಿಯಲ್ ಕಾಲಿನ್ಸ್, ಎಲೆನಾ ರೈಬಾಕಿನಾ, ಅರಿನಾ ಸೆಬೆಲಂಕಾ, ಜಸ್ಟಿಕಾ ಪೆಗುಲಾ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ರೀಸೆಂಟ್ ಆಗಿ ಮಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನ ಅಮೆರಿಕಾದ ಆಟಗಾರ್ತಿ ಯಾರು? ಡೇನಿಯಲ್ ಕಾಲಿನ್ಸ್ ಅವರು ಗೆದ್ದಿರ್ತಾರೆ. ಡೇನಿಯಲ್ ಕಾಲಿನ್ಸ್ ಅವರು ಈ ಪ್ರಶಸ್ತಿಯನ್ನ ಗೆಲ್ತಾರೆ. ಯಾರ ವಿರುದ್ಧ ಗೆದ್ದಿದ್ದಾರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಜಕಿಸ್ತಾನದ ಎಲೆನಾ ರೈಬಾಕಿನಾ ವಿರುದ್ಧ ಈ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಎಕ್ಸಾಮ್ನಲ್ಲಿ ಯಾರ ವಿರುದ್ಧ ಗೆದ್ದಿದ್ದಾರೆ ಅಂತ ಕೂಡ ಕೇಳ್ತಾರೆ. ಒಂದು ಇನ್ನೊಂದೇನು ಅಂದ್ರೆ ಈ ಏನ್ ಗೆದ್ದಿದ್ದಾರಲ್ವಾ ಡೇನಿಯಲ್ ಕಾಲಿನ್ಸ್, ಇವರು ಯಾವ ದೇಶದವರು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಇವರು ಅಮೆರಿಕ ದೇಶದವರು ಆಗ್ತಾರೆ. ಅಮೆರಿಕ ದೇಶದ ಡೇನಿಯಲ್ ಕಾಲಿನ್ಸ್ ಅವರು ಈ ಮಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಸೊ ಇವಿಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿನ್ ಬಟನ್ ಅಂತ ಇದೆ. ಏನು ಜಾಯಿನ್ ಬಟನ್ನ ವಿಶೇಷತೆ ಅಂದರೆ, ಜಾಯಿನ್ ಬಟನ್ನಲ್ಲಿ ಯಾವುದೇ ರೀತಿ ಆ್ಯಡ್ಸ್ ಇಲ್ಲದೆ ಆ್ಯಡ್ಸ್ ಫ್ರೀ ಕ್ಲಾಸಸ್ಸನ್ನು ನೋಡಬಹುದು. ಅದರಲ್ಲೂ ಕೂಡ ಮುಖ್ಯವಾಗಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸನ್ನು ನೋಡಬಹುದು. ಸುಮಾರು 5 ಗಂಟೆ 6 ಗಂಟೆ ಅವಧಿಗೆ ಒಂದು ಕ್ಲಾಸ್ ಇರುತ್ತೆ. ಕಂಪ್ಲೀಟ್ ಮಂತ್ ಕರೆಂಟ್ ಅಫೇರ್ಸ್ ವಿತ್ ಎಕ್ಸ್ಪ್ಲನೇಷನ್ ಅಲ್ಲಿ ಕವರ್ ಆಗುತ್ತೆ. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಇಲ್ಲಿ ಜಾಯಿನ್ ಬಟನ್ ಅಲ್ಲಿ ಎರಡನೇ ಆಪ್ಷನ್ ಏನು ಅಂದ್ರೆ ಕೆಎಸ್ ಪ್ರಶ್ನೋತ್ತರ ಚರ್ಚಾ ಮೇಳ, ಕೆಎಸ್ ಮೇನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಇರುತ್ತೆ. ಸೊ ಇದಕ್ಕೆ ನೀವು ಜಾಯಿನ್ ಆದ್ರಿ ಅಂತಂದ್ರೆ ನಿಮಗೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ಉಚಿತವಾಗಿ ಪಡ್ಕೋಬಹುದು. ಸೊ ಸಪರೇಟ್ ಆಗಿ ಅದಕ್ಕೆ ಜಾಯಿನ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ, ಉಚಿತವಾಗಿ ಅದನ್ನ ಪಡ್ಕೋಬಹುದು. ಮತ್ತು ಜಾಯಿಂಟ್ ಟೂಲರ್ ನ ಅಫಿಷಿಯಲ್ ಆಪ್ ಇದೆ, ಮತ್ತು ಜಾಯಿಂಟ್ ಟೂಲರ್ ನ ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ. ಎರಡು ಲಿಂಕ್ ಏನಿದೆ, ವೆಬ್ಸೈಟ್ ಮತ್ತು ಆಪ್ಗಳ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ. ಸೊ ಜಾಯಿಂಟ್ ಟೂಲರ್ ನ ಅಫಿಷಿಯಲ್ ಆಪ್ ನಲ್ಲಿ ಕೆಎಸ್ ಮೇನ್ಸ್ ಕೋರ್ಸ್, ಪಿಡಿಒ ಎಕ್ಸಾಮ್ ನ ಕೋರ್ಸ್ ಮತ್ತು ವಿಎಒ ನ ಕೋರ್ಸ್, ಹಾಗೆ 2 ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್, ಕ್ಲಾಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ನಿಮಗೆ ಈ ಒಂದು ಕೋರ್ಸಸ್ಗಳು ಹೆಲ್ಪ್ ಆಗುತ್ತೆ ಮತ್ತು ಅಫೋರ್ಡೇಬಲ್ ಕೂಡ ಇರುತ್ತೆ. ಒಂದು ಸಲ ತಮಗೆ ಇಂಟ್ರೆಸ್ಟ್ ಇದ್ರೆ ಆ್ಯಪನ್ನು ಚೆಕ್ ಮಾಡ್ಬೋದು. ಸೊ ತಮಗೇನಾದರೂ ಫರ್ದರ್ ಆಗಿ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಕೂಡ ಆಗ್ಬೋದು. ಮತ್ತು ತಮಗೇನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ 7795014409 ಜಾಯಿಂಟ್ ಟೂಲರ್ನ ಅಫಿಷಿಯಲ್ ನಂಬರ್ ಇರುತ್ತೆ. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ತಮ್ಮ ಕ್ವೈರೀಸ್, ತಮ್ಮ ಕ್ವಶನ್ಸ್ಗಳನ್ನು ಕೂಡ ಕೇಳ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.